ಅಹೋರಾತ್ರವರ? ಹಲೋ. ಹೂನಮ್ಮ, ನಮಸ್ಕಾರ. ನಂಗೇನು ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾಕಮ್ಮ? ನರ್ವಸ್ ಆಗ್ತಾ ಇದ್ದೀನಿ. ದೇವರು ಮಾತಾಡಮ್ಮೆ. ಇವನ್ ಯಾರೋ, ಇವನ ಹತ್ರ ನೀವು ನರ್ವಸ್ ಆಗೋಕೆ? ನಿಜವಾದ ಗೊತ್ತಿಲ್ಲ. ಅವ್ರ ಹತ್ರ ಅವರೇಕಾಯಿ ಅನ್ಬಿಡಮ್ಮೆ. ಅವ್ರ ಹತ್ರ ಅಷ್ಟೇ. ನನ್ ಏನು ಗೊತ್ತಿಲ್ಲ. ನಿಮ್ಮ ಬುಕ್ ತಗೊಂಡ್ ಓದ್ತಾ ಇದ್ದೀನಿ. ಯಾವ ಬುಕ್? ಮೂರ್ಖ. ಕರೆಕ್ಟ್ ಆಗಿ ಹೇಳಿದೆ. ಓದಮ್ಮೆ. ಅದ್ರಲ್ಲಿ ಏನಿದೆಯೋ ಮಾತಾಡೋದು, ಏನಿದೆಯೋ ಅದ್ರಲ್ಲಿ ಏನೋ ಗೊತ್ತಿಲ್ಲ. ಓಕೆ, ನಾನು ಚಿಕ್ಕದಾಗಿ ಹೇಳ್ಬಿಡಮ್ಮೆ. ನಿಮ್ಗೆ ಸಾಲ ಎಷ್ಟಿದೆ? ಸಾಲ ಏನಿಲ್ಲ, ಈ ಒಂದ್ 6,000 ಇರ್ಬೋದು ಅಷ್ಟೇ. 6,000 ಕೊಟ್ಟು ಮತ್ತೆ ನನಗೆ ಫೋನ್ ಮಾಡಮ್ಮಿ. ಅಲ್ಲ, ಅದು ಮಾಡ್ಬಿಡ್ತೀನಿ. ನೀವ್ ಸಿಕ್ಕಿದ ನಂಗೆ ಪುಣ್ಯ ಅಲ್ವಾ? ಇಲ್ಲ, ನಿಂಗೆ ಸಾಲ ಇರಬಾರ್ದು. ಸಾಲ ಇದ್ರೆ, ಇಲ್ಲದೆ ಇದ್ರೆ ಮಾತ್ರ ಇವತ್ತೇ ಕ್ಲಿಯರ್ ಮಾಡ್ತೀನಿ. ನಾನು ಇವತ್ತೇ ಕ್ಲಿಯರ್ ಮಾಡ್ತೀನಿ. ಏನ್ ಕೆಲಸ ಮಾಡ್ತೀಯಮ್ಮಿ? ಏನಿಲ್ಲ, ಮನೇಲೇ ಇರೋದು ನಾನು. ರಾಜಶೇಖರ್ ಯಾರು? ನನ್ನ ಹಸ್ಬೆಂಡ್. ಅವ್ರೇನ್ ಕೆಲಸ ಮಾಡ್ತಾರೆ? ಮೈಕೋದಲ್ಲಿ ಕೆಲಸ ಮಾಡ್ತಾರೆ. ನೋಡು, ಎಂತ ದೊಡ್ಡ ಮನುಷ್ಯ ರಾಜಶೇಖರ್. ನಿನಗೆ ಸಾಲ ಇಲ್ಲದಂಗೆ ಮಾಡಿದ್ದಾರೆ. ಬರೀ ಎಷ್ಟು ಸುಖವಾಗಿಟ್ಟಿದ್ದಾರೆ. ಮಹಾಪುರುಷ ಅವನು ನಿಜವಾಗ್ಲೂ. ಅದ ನಿಜ ಗುರೂಜಿ. ನಾನು ಸುಖ ಅಂದ್ರೆ ಊಟಕ್ಕೆ ಬಟ್ಟೆ ಕೊರತೆಗೆ ಸುಖ ಇಲ್ಲ, ಬೇರೆ ಸುಖ ಇಲ್ಲ, ಏನೂ ಇಲ್ಲ, ಏನು ಇರಲ್ಲಮ್ಮಿ. ನಿನಗೆ ನಿನ್ ದೇವಾಂಶ ನಮ್ಮಿ. ನಿಜಲ್ಲ, ನಂಗೆ ನಾನು ಯಾರ ಹತ್ರ ಹೇಳ್ಕೊಳಕ್ಕೂ ಆಗಲ್ಲ. ಅವೆಲ್ಲ ಬೇಡ. ಇವಾಗ ನಿಂಗೆ ಏನ್ ಬೇಕು ಹೇಳು. ನಂಗೇನು ಗೊತ್ತಿಲ್ಲ, ತುಂಬಾ ವರ್ಷದಿಂದ ಹೆಲ್ತ್ ಪ್ರಾಬ್ಲಮ್. ಏನ್ ಹೆಲ್ತ್ ಪ್ರಾಬ್ಲಮ್? ವಾತ ಇದೆ ಅಷ್ಟೇ. ಸ್ವಲ್ಪ ವಾತ ಇದೆ. ತೊಂದ್ರೆ ಇಲ್ಲ ವಾತ ಬಿಟ್ರೆ. ಅದೇ ನನ್ಗೇನೋ ಮೆನೋಪಾಸ್ ಅಂತ ಹೇಳಿದ್ರು ಡಾಕ್ಟ್ರು. ಅದೆಲ್ಲ ವಾತದಿಂದಾನೇ ಬಂದಿರೋದು. ಸುಮ್ನೆ ಮಾತಾಡ್ಬಿಡಮ್ಮೆ ಡಾಕ್ಟರ್ಗಳದೆಲ್ಲ ನನ್ನ ಹತ್ರ. ನೀನೇನಿಲ್ಲ, ಬರೀ 2 ಊಟ ಆದ್ಮೇಲೆ, ದಿನಕ್ಕೆ ಮಧ್ಯಾಹ್ನ ಊಟ ರಾತ್ರಿ ಊಟ ಆದ್ಮೇಲೆ ಒಂದು ಕಾಲ್ ಟೀ ಸ್ಪೂನ್ ಅಂದ್ರೆ ಒಂದು ಚಿಟಿಕೆ ಇದು ಶುಂಠಿ ಹಾಕೊಂಡು ಪೌಡರ್ ಬಾಯಿಗೆ ನೀರ್ ಹಾಕೊಂಡ್ಬಿಡು. ತುಂಬಾ ವಾತ ಜಾಸ್ತಿ ಆದಾಗ ಶುಂಠಿನ ಜಜ್ಬಿಟ್ಟು ಒಂದು ಗ್ಲಾಸ್ ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕಾಯಿಸು. ಅರ್ಧಕ್ಕಿಂತ ಕಡಿಮೆ ಆಗೋವರೆಗೂ ಕಾಯಿಸ್ಬಿಟ್ಟು ಆ ನೀರ್ ಕುಡಿದ್ಬಿಡು. ಈ ವಾತ ಎಲ್ಲ ಓಡೋಗ್ಬಿಡುತ್ತೆ. ಮತ್ತೆ ನೀನ್ ನಾರ್ಮಲ್ ಆಗ್ಬಿಡ್ತೀಯ. ಏನು ಚಿಂತೆ ಮಾಡ್ಬಿಡ, ಆಯ್ತಾ? ಏನಂದ್ರೆ ನಿನ್ಗೆ ಗತವ್ಯತಃ ವಾತ ಯಾವಾಗ ಬರುತ್ತೆ ಅಂದ್ರೆ, ಯಾವಾಗ್ಲೂ ಹಿಂದಿನದನ್ನ ಯೋಚನೆ ಮಾಡಿ ಅಳ್ತಾ ಇರ್ತಾರಲ್ಲ ಅವ್ರಿಗೆ ವಾತ. ಯಾವಾಗ ನನ್ಗೆ ಹಿಂಗ ಆಗೋಯ್ತು, ನನ್ನ ಬಾಲ್ಯ ಸುಂದರವಾಗಿ ನೋಡ್ಕೊತಾ ಏನ ಗಂಡ, ಆ ಮದ್ವೆ ಹಿಂದಿನ ದಿವ್ಸ ಹಿಂಗಾಯ್ತು, ಆ ದಿವ್ಸ ಹಂಗಾಯ್ತು, ನನ್ ಜೀವನ ಯಾಕೆ ಹಿಂಗಾಯ್ತು, ನಮ್ ತಾಯಿ ಜೊತೆ ನಾನ್ ಜಾಸ್ತಿ ಯಾಕೆ ಇರ್ಲಿಲ್ಲ, ನಾನು ಆ ಸುಖ ಅನುಭವಿಸ್ಲಿಲ್ಲ. ಈ ದುಃಖಗಳು ವಾತಕ್ಕೆ ಕಾರಣ ಆಗತ್ತೆ. ಇನ್ಮೇಲೆ ಬಿಡ್ತೀಯ ಇವೆಲ್ಲ? ಬಿಡ್ತೀನಿ. ದೇವ್ರು ಕೊಟ್ಟಷ್ಟೇ ನನಗೆ ತೃಪ್ತಿ ಅಂತ ಸಂತೋಷ ಪಡ್ತೀಯಾ? ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಸುಖವಾಗಿರ್ತೀಯಾ? ಇರ್ತೀನಿ. ಇನ್ನೇನ್ ಬೇಕಮ್ಮ ನಿಂಗೆ? ನಂಗೆ ಅದೇ ಹಂಗಾಗಿದ ತಕ್ಷಣ 9 ತಿಂಗಳ ತರ ಆಗೋಗಿದೆ. ಹೊಟ್ಟೆನೇ ಊದ್ಕೊಂಡ್ಬಿಟ್ಟಿದೆ. ಅಯ್ಯೋ, ಅದು ತುಂಬಾ ವರ್ಷ ತಗೊಳತ್ತದು ಕಡಿಮೆ ಆಗೋಕೆ. ಅದ್ರ ಮೋಹ ಬಿಟ್ಬಿಡು. ಅಂದ್ರೆ ಇದು ನನಗೆ ನೋಡೋಕ್ ಚೆನ್ನಾಗಿರ್ಲ, ಯಾರೇನ್ ಅನ್ಕೋತಾರೆ ಅನ್ನೋದನ್ನ ಬಿಟ್ಬಿಡು. ಎಲ್ಲಾ ಕರೆಕ್ಟ್ ಆಗಿದೆ. ಅದು ಹೊಟ್ಟೆ ನೆಗ್ಲೆಕ್ಟ್ ಮಾಡೋದ್ರಿಂದ ಯಾವ ಕಾಯಿಲೆನೂ ಬರಲ್ಲ. ಅದನ್ನ ನಿಧಾನಕ್ಕೆ ಕಡಿಮೆ ಆಗ್ಬಿಡುತ್ತೆ. ಇದನ್ನ ಶುಂಠಿ ಮಾಡ್ತಾ ಹೋಗು. ಓಕೆ, ಇಡ್ಲಮ್ಮ. ನಂದು ಬೆಂಗಳೂರು, ಗಾಂಧಿ ಬಜಾರ್ 4 block ಅಂತಾರಲ್ಲ. ನಾವು ನೋಡಿರೋದ ಬಿಡಮ್ಮೆ, ಗಾಂಧಿ ಬಜಾರ್ ಏರಿಯಾ. ಓಕೆ, ಈ ವಿಡಿಯೋ ಹಂಚ್ಕೊಳ್ಳೋದ್ ಬೇಡವಾ ಯಾರಿಗೂ? ಹಂಚ್ಕೊಳ್ಳಿ. ಅವಮಾನ ಆಗಲ್ವಮ್ಮಿ ನಿಂಗೆ ಹೊಟ್ಟೆ ಬಗ್ಗೆ? ಅಯ್ಯೋ, ನಮ್ಗೇನ್ ಆತರ ಎಲ್ಲ. ಒಂದಷ್ಟು ಸ್ನೇಹಿತರಿಗೆ, ಅವ್ರಿಗೆ ಇವ್ರಿಗೆ ಉಪಯೋಗ ಆಗಂಗಿದ್ರೆ ಹಂಚ್ಕೊಳ್ಳಿ. ಅಯ್ಯೋ ಬಂಗಾರು, ಎಂತ ದೊಡ್ಡ ಮನ್ಸಮ್ಮ ನಿಂದು. ನನ್ ಕೈಯಲ್ಲಿ ಆದವ್ರಿಗೆ ನಾನು ಹೆಲ್ಪ್ ಮಾಡೋದೇ ನನ್ಗೆ ತುಂಬಾ ಇಷ್ಟ. ಹಂಚ್ಕೊತೀನಿ ಬಿಡಮ್ಮಿ. ಆಯ್ತಮ್ಮಿ, ನಾನು ಮತ್ತೆ ಮಾತಾಡ್ತೀನಿ ತಾಯಿ. ನಂಗೆ ಅದು ಶ್ರೀಚಕ್ರ ಒಂದ್ ಬೇಕಿತ್ತು. ಇಲ್ಲ, ಅದು ಸಾಲ ಇರೋರು ಕೊಡಲ್ಲ. ಫಸ್ಟ್ ಸಾಲ ತೀರಿಸಿ ಮತ್ತೆ ಫೋನ್. ಇವತ್ತೇ ತೀರ್ಸಿದ್ಮೇಲೆ ನಾಳೆ ಫೋನ್ ಮಾಡು. ಓಕೆ.